ಕೊರೋನಾ ಕಾರಣದಿಂದ ಭಕ್ತರ ಪ್ರವೇಶ ನಿಷೇಧ ಹೇರಿದ್ದ ಉಡುಪಿ ಕೃಷ್ಣ ಮಠಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ನಿಬಂಧನೆಯೊಂದಿಗೆ ಪ್ರವೇಶ ಅವಕಾಶ ನೀಡಲಾಗುವುದು ಎಂದು ಪರ್ಯಾಯ ಅದಮಾರು ಮಠದ ವ್ಯವಸ್ಥಾಪಕರಾದ ಗೋವಿಂದರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಳೆದ ಸರಿಸುಮಾರು ಆರು ತಿಂಗಳಿನಿಂದ ಉಡುಪಿ ಕೃಷ್ಣ ಮಠಕ್ಕೆ ಭಕ್ತರಿಗೆ ಪ್ರವೇಶ ಅವಕಾಶವನ್ನ ನಿರಾಕರಿಸಲಾಗಿತ್ತು ಉಡುಪಿಯಲ್ಲಿ ನಡೆದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ ಅವರು ಭಕ್ತರ ಪ್ರವೇಶಕ್ಕೆ ಅವಕಾಶವನ್ನ ನೀಡಿರಲಿಲ್ಲ ಹೀಗಾಗಿ ಭಕ್ತರು ನಿರಾಸೆಗೊಂಡಿದ್ರು ಪ್ರವಾಸಿಗರ ಪ್ರಮುಖ ಕೇಂದ್ರ ಹಾಗೂ ಭಕ್ತರ ಪ್ರಮುಖ ಆರಾಧನಾಲಯದಲ್ಲಿ ಒಂದಾಗಿರುವಂತಹ ಉಡುಪಿ ಕೃಷ್ಣ ಮಠಕ್ಕೆ ಭಕ್ತರ ಪ್ರವೇಶಕ್ಕೆ ತೆರೆದುಕೊಳ್ತಾ ಇರುವುದು ಭಕ್ತರಲ್ಲಿ ಇದೀಗ ಹರ್ಷ ಮೂಡಿಸಿದೆ